ಎಲ್ಲರಲ್ಲಿ ಡೈರಿ ಇರುತ್ತೆ, ಜಾದೂಗಾರ ಹತ್ರವೂ ಕೂಡ ಇರುತ್ತೆ. ಆದರೆ ಜಾದೂಗಾರ ಹತ್ರ ಇರುವಂಥ ಡೈರಿಯ ವಿಶೇಷತೆ ಏನಂದರೆ, ಇದರಲ್ಲಿ ಏನು ಬರ್ದಿದ್ದಾರೆ ಅನ್ನೋದು ಇನ್ನೊಬ್ಬರಿಗೆ ಕಾಣಿಸೋದಿಲ್ಲ. ಹೇಗೆ ನೋಡಿ, ಡೈರಿ ಓಪನ್ ಮಾಡಿದರೆ ಈ ಡೈರಿಯಲ್ಲಿ ಏನು ಕಾಣಿಸೋದಿಲ್ಲ, ಬರೀ ಖಾಲಿ ಪುಟಗಳು. ಬಟ್ ಜಾದೂಗಾರರು ಈ ಡೈರಿ ಓದಬೇಕಿದ್ರೆ ಆ ಡೈರಿ ತೆಗೆಯೋ ಮೊದಲು ಮಂತ್ರ ಹೇಳಬೇಕು, ಆಬ್ರಕಡಬ್ರಕಡಬ್ರ. ಆಗ ಈ ಡೈರಿಯಲ್ಲಿ ಏನು ಬರೆದಿದೆ ಅನ್ನೋದೆಲ್ಲ ಕಾಣಿಸುತ್ತೆ. ನಿಮಗೂ ಕಾಣ್ತಾ ಇದೆಯಾ? ಬಹುಶಃ ಅರ್ಥ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಅದೆಲ್ಲವೂ ಕೂಡ ನಿಗೂಢ ಅಕ್ಷರದಲ್ಲಿ ಬರೆದಿದೆ. ಆಯ್ತಪ್ಪ, ಓದಿ ಆಯಿತು, ಮತ್ತೆ ಇನ್ನೊಬ್ಬರಿಗೆ ಕಾಣದಾಗೆ ಮಾಡಬೇಕು. ಮಾಡಬೇಕಾಗುತ್ತೆ ಅಷ್ಟೇ, ಮತ್ತೆ ಆಬ್ರಕಡಬ್ರ ಗಡಬಡ, ಮತ್ತೆ ಡೈರಿ ಖಾಲಿ. ಈ ಮ್ಯಾಜಿಕ್ ಡೈರಿಯ ಮ್ಯಾಜಿಕ್ ಮಾಡಬೇಕಿದ್ರೆ ನಿಮ್ಮ ಕೈಗೆ ಇಂಥದ್ದೊಂದು ಡೈರಿ ಸಿಗುತ್ತೆ. ಇದನ್ನು ನೀವು ಸರಿ ಓಪನ್ ಮಾಡಿ ನೋಡಿದರೆ ಈ ಡೈರಿ ಒಳಗಡೆ ಖಾಲಿ ಮತ್ತು ಪ್ರಿಂಟ್ ಆಗಿರುವಂಥ ಎರಡು ಶೀಟ್ಗಳಿರುತ್ತೆ. ಹೀಗೆ ಎರಡೆರಡು ಶೀಟ್ಗಳಿರುತ್ತೆ, ಕೆಲವು ಖಾಲಿ ಇರುತ್ತೆ, ಕೆಲವು ಹೀಗೆ ಪ್ರಿಂಟ್ ಆಗಿರುತ್ತೆ, ಖಾಲಿ ಮತ್ತು ಕೆಲವು ಹೀಗೆ ಪ್ರಿಂಟ್ ಆಗಿರುತ್ತೆ, ಹೀಗೆ ಎರಡು ಇರುತ್ತೆ ಇದರಲ್ಲಿ. ಇದನ್ನು ಹೇಗೆ ಸೆಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಪ್ಯಾಡನ್ನು ಸರಿ ಗಮನಿಸಿದರೆ ಪ್ಯಾಡಲ್ಲಿ ಒಂದು ಕಡೆ ಪ್ಲಸ್ ಮಾರ್ಕ್ ಇದೆ, ಇನ್ನೊಂದು ಕಡೆ ರೌಂಡ್ ಝೀರೋ ಮಾರ್ಕ್ ಇದೆ. ಈ ಝೀರೋ ಮಾರ್ಕ್ ಇರುವಲ್ಲಿ ನಾವು ಡೈರಿಯನ್ನು ಹೀಗೆ ಓಪನ್ ಮಾಡಿದರೆ ಬರೀ ಖಾಲಿ ಪುಟಗಳು ಮಾತ್ರ ಕಾಣುತ್ತೆ. ಮ್ಯಾಜಿಕ್ ಮಾಡಬೇಕಿದ್ರೆ ಪ್ಲಸ್ ಅಂತ ಎಲ್ಲಿ ಬರೆದಿದ್ದೇವೆ ಅಲ್ಲಿ ಈ ಬೆರಳನ್ನು ಹೀಗೆ ಓಪನ್ ಮಾಡಿದರೆ, ಡೈರಿಯನ್ನು ಹೀಗೆ ಓಪನ್ ಮಾಡಿದರೆ ಆಗ ಅಲ್ಲಿ ಪ್ರಿಂಟ್ ಆಗಿರುವಂಥದ್ದು ಕಾಣುತ್ತೆ. ನೆನ್ಪಿಟ್ಕೊಳ್ಳಿ, ಝೀರೋ ಅಂತ ಸೊನ್ನೆ ಅಂತ ಬರೆದಿರೋದ್ರಲ್ಲಿ ನೀವು ಓಪನ್ ಮಾಡಿದರೆ ಪ್ಯಾಡಲ್ಲಿ ಏನು ಕಾಣಿಸೋದಿಲ್ಲ, ಪ್ಲಸ್ ಅಂತ ಬರೆದಿರೋದ್ರಲ್ಲಿ ಹೀಗೆ ಮಾಡಿದರೆ ಈ ಮಾರ್ಕಿಂಗ್ಗಳು ನಿಮಗೆ ಕಾಣುತ್ತೆ.